ಲೀಲಾವತಿಯವರು, ನಾನು ಲೀಲಾವತಿಯವರು ಅಂತ ಕರೆಯಲ್ಲ, ಲೀಲಮ್ಮ ಅಂತ ಕರಿತೀನಿ. ಯಾಕೆಂದರೆ ಮೊದಲಿಂದಲೂ ನನಗೆ ಅವರ ಅಮ್ಮನ ಸಮಾನ. ಲೀಲಾವತಿ, ಲೀಲಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಪ್ರತಿಭಾವಂತ ನಟಿಯರಲ್ಲಿ ಅತ್ಯಂತ ಶ್ರೇಷ್ಠವಾದವರು. ಬರೀ ನಾಯಕಿ ಪಾತ್ರವಲ್ಲ, ಪೋಷಕ ಪಾತ್ರಗಳಲ್ಲಿ ಅತ್ಯಂತ ಹೆಚ್ಚಾಗಿ ಮಿಂಚಿನವರು. ಅವರು ಮಾಡಿದ ಪಾತ್ರಗಳು ಭಾಳ ಶ್ರೇಷ್ಠವಾದವು. ಬರೀ ನಾಯಕಿ ಪಾತ್ರವಲ್ಲ, ಪೋಷಕ ಪಾತ್ರಗಳಲ್ಲಿ ಭಾಳ ಪ್ರಮಾದವಾಗಿ ಮಾಡಿದವರು. ಲೀಲಮ್ಮ ಬರೀ ನಾಯಕಿ ಆಗಿರಲಿಲ್ಲ, ಪೋಷಕ ಪಾತ್ರಗಳಲ್ಲೂ ಕಾಣಿಸ್ತಾ ಇದ್ದರು. ರಾಜ್ಕುಮಾರ್ ಲೀಲಾವತಿ ಜೋಡಿ ಎಂದರೆ ಅತ್ಯಂತ ಜನಪ್ರಿಯ ಜೋಡಿ. ಆ ಜೋಡಿ ಥರ ಸಿನಿಮಾಗಳು ಮತ್ತೆ ಬರಲಿಲ್ಲ. 60ನೇ ಇಸ್ವಿಯಲ್ಲಿ ಅವರು ಮಾಡಿದ ಚಿತ್ರಗಳು ಅತ್ಯಂತ ಯಶಸ್ವಿ ಚಿತ್ರಗಳು. ಕನ್ಯಾರತ್ನ, ಮಲ್ಲಿ ಮದುವೆ, ಭಕ್ತ ಕುಂಬಾರ, ನಾನಿನ್ನ ಮರೆಯಲಾರೆ, ಈ ಥರ ಹಲವಾರು ಚಿತ್ರಗಳಲ್ಲಿ ಲೀಲಮ್ಮನವರು ಪಾತ್ರ ಮಾಡಿದ್ದಾರೆ. ನನ್ನ ಭಾಗ್ಯ, ಅವರ ಮಗನ ಹಾಕಿ 2 ಪಿಕ್ಚರ್ಗಳನ್ನು ಮಾಡುವ ಅವಕಾಶ ನನಗೆ ಸಿಕ್ತು. ಮೊದಲನೇ ಚಿತ್ರ ಡ್ಯಾನ್ಸ್ ರಾಜ ಡ್ಯಾನ್ಸ್, ವಿನೋದ್ ರಾಜ್ ಹಾಕಿ ಮಾಡಿದೆ. ಎರಡನೇದು ಕೃಷ್ಣ ನೀ ಕುಣಿದಾಗ ಅನ್ನೋ ಸಿನಿಮಾನ ಮಾಡಿದೆ. 2 ಅತ್ಯಂತ ಜನಪ್ರಿಯ ಚಿತ್ರಗಳಾದವು. ಲೀಲಮ್ಮ, ವಿನೋದ್ ರಾಜ್ ದೇವರು ಮಾಡಿಸಿದ ತಾಯಿ ಮಗ. ಆ ಥರ ತಾಯಿ ಮಗನ ಎಲ್ಲೂ ನೋಡಿಲ್ಲ. ಯಾವಾಗಲೂ ಜೊತೆಯಲ್ಲೇ ಇರೋರು, ಯಾವಾಗಲೂ ಹತ್ತಿರದಲ್ಲಿರೋರು, ಒಬ್ಬರನ್ನು ಬಿಟ್ಟು ಒಬ್ಬರು ಇರ್ತಾನೇ ಇರಲಿಲ್ಲ. ಯಾವಾಗಲೂ ಅತ್ಯಂತ ಅಂಟಿಕೊಂಡಿರೋರು. ಅಂಥ ತಾಯಿ ಮಗ ಎಲ್ಲೂ ನಾವು ನೋಡಿಲ್ಲ. ಆ ವಿನೋದ್ ರಾಜ್ಗೆ ದೇವರು ಧೈರ್ಯಗಳನ್ನು ಕೊಡಲಿ, ಆ ದುಃಖವನ್ನು ತಡೆಯೋ ಶಕ್ತಿ ಕೊಡಲಿ. ಯಾಕೆಂದರೆ ಅಷ್ಟು ಪ್ರೀತಿ ಅಮ್ಮ ಅಂದರೆ ಅವನಿಗೆ. ದೇವರು ಅವನಿಗೆ ಆ ಧೈರ್ಯ ಕೊಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.